ಫಾಲಿಂಗ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ತೊಂಬತ್ತೊಂದು ಸತ್ತವರಿಗಾಗಿ ಪೂಜೆ ಇದನ್ನು ಮುಂದುವರಿಸಲಾಯಿತು ಶ್ರೀಮಂತರು ಮತ್ತು ಬಡವರು ಇದನ್ನು ಪಡೆಯಲು ಧಾರಾಳವಾಗಿ ಹಣ ನೀಡುವುದು ಮತ್ತು ಕರ್ತವ್ಯವೆಂದು ಭಾವಿಸಿದರು ಶುದ್ಧಿ ಲೋಕದ ಯಾತನೆಗಳಿಂದ ಬಿಡುಗಡೆ ಪಡೆಕೊಳ್ಳುವ ಈ ಪೂಜೆಗಳ ಪರಿಣಾಮಕತ್ವ ಶಕ್ತಿಯು ಸರ್ವಶಕ್ತನಾದದೆಂದು ಯಹುವನಾಗಲಿ ಕ್ರಿಸ್ತನಾಗಲಿ ಇದರ ಮಧ್ಯಪ್ರವೇಶ ಮಾಡುವುದಿಲ್ಲ ಎಂಬ ಹಕ್ಕಳಿಕೆಯನ್ನು ನೀಡಲಾಯಿತು ಇದು ಕ್ರಿಸ್ತ ವಿರೋಧಿಗೆ ದೊಡ್ಡ ಆದಾಯದ ಮೂಲವಾಯಿತು ಸಾಯುವ ಸ್ಥಿತಿಯಲ್ಲಿರುವವರು ಶ್ರೀಮಂತರಾಗಿದ್ದಾರೆ ಹೆಚ್ಚು ಆಸ್ತಿ ಉಳ್ಳವರಾಗಿದ್ದಾರೆ ತಮಗಾಗಿ ಸಮೂಹ ಪೂಜೆಗೆ ಧಾರಾಳವಾಗಿ ಊಹಿಲನ ಊಹಿಲನ್ನು ಕೊಡುವ ಔಚಿತ್ಯವುಳ್ಳವರಾದರೆ ಅವರ ಆಸ್ತಿಯನ್ನು ಉತ್ತರಾಧಿಕಾರಿಗಳು ನಿರ್ಲಕ್ಷಿಸುವ ಸಾಧ್ಯತೆ ಇದೆ ಹಾಗಾಗಿ ತಮಗೆ ಉದಾರವಾಗಿ ಬಿಟ್ಟು ಹೋಗುವಂತೆ ಸಾಯುವವರನ್ನು ಎಚ್ಚರಿಸುವಲ್ಲಿ ನಿಧಾನರಾಗಿರುವುದಿಲ್ಲ ಮತ್ತು ನಿಜವಾಗಿಯೂ ಪ್ರಸ್ತುತ ವರ್ಷದಲ್ಲಿ ಅಂತಹ ಎಚ್ಚರಿಕೆಯನ್ನು ರೋಮನ್ ಕ್ಯಾಥೋಲಿಕ್ ಪತ್ರಿಕೆಯಲ್ಲಿ ಪ್ರಕಟಿಸಿ ಅದರಲ್ಲಿ ಶವ ಸಂಸ್ಕಾರದಲ್ಲಿ ಕಡಿಮೆ ಹೂವುಗಳಿಗೆ ಖರ್ಚು ಮಾಡುವಂತೆಯೂ ಶವ ಸಂಸ್ಕಾರದ ಪೂಜೆಗಳಿಗೆ ಹೆಚ್ಚು ಖರ್ಚು ಮಾಡುವಂತೆಯೂ ವಿನಂತಿಸಿಕೊಳ್ಳಲಾಗುತ್ತದೆ ವಿಶೇಷ ಶೇಷ ಪಕ್ಷಮೆಯು ಅಂದರೆ ಈ ಸಂಸ್ಕಾರವಾದ ಮೇಲೆ ಇಹದಲ್ಲಿ ಇನ್ನು ಅನುಭವಿಸಿದ ಅನುಭವಿಸಬೇಕಾಗಿರುವ ಶಿಕ್ಷೆಯನ್ನು ಕ್ಷಮಿಸುವುದು ಎಂದರ್ಥ ಕ್ರೂಸೇಡ್ ಗಳ ಕೆಲವು ಸಮಯದ ಮೊದಲು ಪ್ರವೇಶಿಸಿತು ತೃಪ್ತಿಪಡಿಸುವಿಕೆಯ ಕಾಣಿಕೆಗಳನ್ನು ಈ ಗಳ ಪವಿತ್ರ ಶುದ್ಧ ಸ್ವಯಂ ಸೇವಕರುಗಳ ದಾನಶೂರ್ಯತೆಯ ಸುರಕ್ಷತೆಗಾಗಿ ನೀಡಲಾಗುವುದೆಂಬುದು ನಮಗೆ ತಿಳಿದಿದೆ ಪೋಪರ ಆಜ್ಞಾನುಸಾರವಾಗಿ ಯಾರು ಯಾರು ಈ ಪವಿತ್ರ ಯುದ್ಧದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೋ ಅವರಿಗೆ ಹಿಂದಿನ ಪಾಪಗಳ ಕ್ಷಮಾಪಣೆ ಮಾತ್ರವಲ್ಲ ಮುಂದೆ ಚಿಗುರೊಡೆಯುವ ಪಾಪಗಳು ಕ್ಷಮಾಪಣೆ ದೊರೆಯುತ್ತದೆ ಹೀಗಾಗಿ ಅವರು ಶುದ್ಧಿ ಲೋಕ ಕೆಲವೊಂದು ಯಾತನೆಗಳಿಂದ ರಿಯಾಯಿತಿ ಪಡೆಕೊಳ್ಳುವ ಖಾತರಿ ಉಂಟು ಈ ವಿಶೇಷ ಪಕ್ಷ ಪಕ್ಷಪ್ರೇಮಗಳ ಪಕ್ಷ ಕ್ಷೇಮಗಳು ರೋಮನ್ ಕ್ಯಾಥೋಲಿಕರು ನಮಗೆ ಹೇಳುವಂತೆ ಪಾಪ ಮಾಡುವ ಅನುಮತಿಗಾಗಿ ವಿನ್ಯಾಸಗೊಂಡಿಲ್ಲ ಆದರೆ ಅವುಗಳು ಅರ್ಹತೆಯ ಬಹುಮಾನಗಳಾಗಿ ಮೊಳಕೆಯೊಡೆಯುತ್ತವೆ ಅಥವಾ ಕೆಲವು ದಿನಗಳ ಅಥವಾ ವರ್ಷಗಳ ಶುದ್ಧಿ ಲೋಕದ ಕೋಪವನ್ನು ತೊಡೆದು ಹಾಕುತ್ತವೆ ಹೀಗಾಗಿ ಒಬ್ಬ ಮನುಷ್ಯನ ಪಾಪ ಮಾಡಿದರೆ ಆ ಪಾಪಗಳು ಅವರನ್ನು ಒಂದು ಸಾರಿ ವರ್ಷಗಳ ಯಾತನೆಗೆ ತುತ್ತಾಗಿಸಿದರೆ ಆತನು ಒಂದು ಸಮಯ ಅಥವಾ ಹಲವಾರು ಸಮಯದಲ್ಲಿ ಒಂದು ಸಾವಿರ ವರ್ಷಗಳ ಶೇಷ ಪಕ್ಷ ಪಕ್ಷ ಮೆಯನ್ನು ಪೋಪನಿಗೆ ಹಣ ನೀಡುವುದರ ಮೂಲಕವಾಗಲಿ ಅಥವಾ ಆತನ ಸೇವೆ ಮಾಡುವ ಮೂಲಕವಾಗಲಿ ಅಥವಾ ದೇಹ ದಂಡನೆಯ ಮೂಲಕವಾಗಲಿ ಗಳಿಸಿಕೊಂಡಿದ್ದರೆ ಆತನು ಯಾತನ ಮುಕ್ತನಾಗುತ್ತಾನೆ ಆತನ ಬಳಿ ಒಂಬೈನೂರು ವರ್ಷಗಳ ಕ್ಷಮಿಸುವಿಕೆ ಇರುವುದಾದಲ್ಲಿ ಅನುಭವಿಸಲೇಬೇಕಾಗುತ್ತದೆ ಈ ಶೇಷ ಪಕ್ಷಗಳ ಪಕ್ಷೇಮಗಳು ಆತನ ದಂಡನೆಗಳಿಗಿಂತ ಹೆಚ್ಚು ಸಮತೋಲನ ಉಳ್ಳವುಗಳಾಗಿದ್ದರೆ ಆತನು ಬಹುಶಃ ಪರಲೋಕದಲ್ಲಿ ವಿಶೇಷ ಪ್ರಭಾವವುಳ್ಳ ಒಬ್ಬ ಸೈನ್ ಸಂತ ಆಗಿ ಪರಿಗಣಿಸಬಹುದು ಆತನಿಗೆ ಪ್ರಾರ್ಥಿಸಬಹುದು ಆರಾಧಿಸಬಹುದು ಆ ಶ್ರೇಣಿಗೆ ಫ್ರಾನ್ಸಿನ ಅರಸನಾದ ಲೂ ಲೂಯಿಸ್ ಎಂಬ ಧರ್ಮವೀರ್ ಯುದ್ಧವೀರ ಒಬ್ಬ ಉದಾಹರಣೆಯಾಗಿದ್ದಾನೆ ಆತನನ್ನು ಸಂತನನ್ನಾಗಿ ಪರಿಗಣಿಸಲಾಯಿತು ಮತ್ತು ಆತನನ್ನು ಈಗ ಸಂತ ಲೂಯಿಸ್ ಹೆಸರಿನಲ್ಲಿ ಪೂಜಿಸಲಾಗುತ್ತಿದೆ ಆರಾಧಿಸಲಾಗುತ್ತಿದೆ ಶೇಷ ಪಾಪ ಕ್ಷಮೆಗಳ ಈ ದೃಷ್ಟಿಕೋನಕ್ಕೂ ಮತ್ತು ಪಾಪ ಮಾಡುವುದಕ್ಕೆ ಸನ್ನದು ಪರವಾಗಿ ಪಡಕೊಳ್ಳುವುದಕ್ಕೂ ವ್ಯತ್ಯಾಸವಿದೆ ಆದರೂ ಇದು ಬಹಳ ಅಲ್ಪವಾದದ್ದು ಪೋಪನಾಧಿಕಾರವು ವಿವಿಧ ಸಾಮಾನ್ಯ ಪಾಪಗಳಿಗೆ ಸ್ವಲ್ಪ ಮಟ್ಟದ ಸಂಕಟವನ್ನು ವಿಧಿಸಿ ಮತ್ತು ಹಿಂದಿನ ಪಾಪಗಳು ಚಿಗುರೊಡೆಯುವುದು ಅಥವಾ ರದ್ದು ಆಗುವುದು ಮಾತ್ರವಲ್ಲ ಯಾರಿಗೆ ತಾವು ಮುಂದೆ ಕೆಲವೊಂದು ಪಾಪ ಮಾಡಬಹುದೆಂದು ಆಲೋಚಿಸಲು ಕಾರಣವಿದೆಯೋ ಅಂಥವರು ಮೊದಲೇ ಅವುಗಳನ್ನು ರದ್ದುಪಡಿಸುವ ಅರ್ಹತೆ ಹೊಂದಿಕೊಳ್ಳಬಹುದು ಇದಲ್ಲದೆ ಸಮಗ್ರ ಎಂದು ಕರೆಯಲ್ಪಡುವ ಕೆಲವು ತೃಪ್ತಿಪಡಿಸುವಿಕೆಯ ಖಂಡನೆಯಾಗಿವೆ ಎಂದಿನ ಈಗಿನ ಮತ್ತು ಮುಂದಿನ ಸಮಗ್ರ ಪಾಪವನ್ನು ಮುಚ್ಚಿಹಾಕುತ್ತದೆ ದೇವರಿ ವಾಕ್ಯವನ್ನು ಆಶ್ರಯಿಸಲಿ ಆಮೇಲೆ